ಹಲೋ ಇವರು ಒಂದು ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ವಾಟ್ಸಪ್ನಲ್ಲಿ ಸ್ಟೇಟಸ್ನ ಕೇವಲ ಒಬ್ಬರಿಗೆ ಕಾಣುವ ಹಾಗೆ ಯಾವ ರೀತಿ ಇಡಬಹುದು ಅಂತ ಚರ್ಚೆ ಮಾಡೋಣ ಇಲ್ಲಿ ಪ್ರೈವೇಸಿ ಸೆಟ್ಟಿಂಗ್ಸ್ನಲ್ಲಿ ಆಪ್ಷನ್ ಅವೈಲೇಬಲ್ ಇದೆ ಸ್ನೇಹಿತರೆ ನಾವು ಯಾವುದಾದ್ರೂ ಒಂದೇ ಒಂದು ವ್ಯಕ್ತಿಗೆ ಕಾಣುವ ಹಾಗೆ ಅಥವಾ ಇಬ್ಬರಿಗೆ ಮೂರು ಜನರಿಗೆ ಕೆಲವು ಜನರಿಗೆ ಮಾತ್ರ ನಮಗೆ ಬೇಕಾದ ಜನರಿಗೆ ಮಾತ್ರ ಕಾಣುವ ಹಾಗೆ ಯಾವ ರೀತಿ ನಾವು ವಾಟ್ಸಪ್ ಸ್ಟೇಟಸ್ನ ಇಟ್ಕೋಬಹುದು ಅಂತ ಇವತ್ತು ಚರ್ಚೆ ಮಾಡೋಣ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಇಲ್ಲಿ ವಾಟ್ಸಪ್ನ ನಾನು ಓಪನ್ ಮಾಡಿಬಿಟ್ಟು ನಿಮಗೆ ಸ್ಟೇಟಸ್ನ ಸೆಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ರೀತಿ ಅನ್ನೋದನ್ನು ಇಲ್ಲಿ ಮೊಟ ಮೊಟ್ಟ ಮೊದಲು ವಾಟ್ಸಪ್ನ ಓಪನ್ ಮಾಡಿದ ನಂತರದಲ್ಲಿ ನೀವು ಸ್ಟೇಟಸ್ನ ಹಾಕೋದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ನೋಡಿ ಇಲ್ಲಿ ಮೇಲ್ಗಡೆ ಮೂರು ಚುಕ್ಕೆಗಳು ಇರುತ್ತೆ ತ್ರೀ ಡಾಟ್ಸ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೊದಲು ನಂತರದಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ ಅನ್ನುವಂಥ ಆಯ್ಕೆ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಿಕೊಳ್ಳಿ ನಂತರದಲ್ಲಿ ಇಲ್ಲಿ ನೋಡ್ಬೋದು ಪ್ರೈವಸಿ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಪ್ರೈವಸಿ ಸೆಟ್ಟಿಂಗ್ಸ್ ಮೇಲೆ ನೀವು ಈ ರೀತಿ ಕ್ಲಿಕ್ ಮಾಡಿಕೊಳ್ಳಿ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದು ಇಲ್ಲಿ ನೋಡಿ ಲಾಸ್ಟ್ ಸೀನ್ ಏನೇ ಆನ್ಲೈನ್ ಇರ್ತಾ ಇದೆ ಪ್ರೊಫೈಲ್ ಫೋಟೋ ಅಬೌಟ್ ಅಂತ ಇಲ್ಲಿ ಇಲ್ಲಿ ಸ್ಟೇಟಸ್ ಅಂತ ಏನಿದೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಳ್ಳಿ ನಂತರದಲ್ಲಿ ಇಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ಮೇಲುಗಡೆ ಮೈ ಕಾಂಟ್ಯಾಕ್ಟ್ಸ್ ಅಂತ ಇದು ಆಲ್ರೆಡಿ ಸೆಟ್ ಇರುವಂಥದ್ದು ಇದೇ ರೀತಿ ಡಿಫಾಲ್ಟಾಗಿ ಇದೇ ರೀತಿ ಇರುತ್ತೆ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಎಲ್ಲಕ್ಕಿಂತ ಕೆಳಗಡೆ ಬಂದು ಓನ್ಲಿ ಶೇರ್ ವಿತ್ ಅನ್ನುವಂಥ ಒಂದು ಆಯ್ಕೆಯನ್ನು ಈ ರೀತಿ ಸೆಟ್ ಮಾಡ್ಕೋಬೇಕು ನಂತರದಲ್ಲಿ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಜೀರೋ ಇರುತ್ತೆ ಸ್ನೇಹಿತರೆ ನಾನು ಆಲ್ರೆಡಿ ಸೆಟ್ ಮಾಡಿದ್ದೀನಿ ಅದಕ್ಕಾಗಿ ಇಲ್ಲಿ ಒಂದು ಅಂತ ತೋರಿಸ್ತಾ ಇದೆ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಮಗೆ ಯಾರು ಬೇಕು ಅಥವಾ ನಾವು ಒಬ್ಬರಿಗೇ ಇದ್ದೀವಿ ಅಂದರೆ ಇಲ್ಲಿ ಒಬ್ಬರಿಗೆ ಮಾತ್ರ ಸೆಟ್ ಮಾಡ್ಕೋಬಹುದು ಅಥವಾ ಒಂದು ನಾಲ್ಕೈದು ಜನರಿಗೆ ನಾವು ಇದ್ದೀವಿ ಅಂದರೆ ಈ ರೀತಿ ಒಂದು ಎರಡು ಮೂರು ನಾಲ್ಕು ಈ ರೀತಿ ಒಂದು ನಮಗೆ ಎಷ್ಟು ಜನ ಬೇಕೋ ಅಷ್ಟು ಜನರಿಗೆ ನಾವು ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೀವು ಒಬ್ಬರಿಗೆ ಮಾತ್ರ ಕಾನುವಾಗಿ ಸ್ಟೇಟಸ್ನ ಹಾಕ್ತಾಯಿದ್ದೀರ ಅಂದರೆ ಕೇವಲ ಒಬ್ಬರನ್ನ ಮಾತ್ರ ಸೆಲೆಕ್ಟ್ ಮಾಡಿಕೊಳ್ಳಿ ನಂತರದಲ್ಲಿ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ರೀತಿ ಇಲ್ಲಿ ನೋಡಬಹುದು ಸ್ಟೇಟಸ್ ಅನ್ನೋದು ಐದು ಜನರಿಗೆ ಇನ್ಕ್ಲೂಡೆಡ್ ಅಂತ ಬರ್ತಾ ಇದೆ ಅಂದರೆ ಇಲ್ಲಿ ಎಷ್ಟು ಜನರ ತೋರಿಸ್ತಾ ಇರುತ್ತೆ ಅವರಿಗೆ ಮಾತ್ರ ಸ್ಟೇಟಸ್ ಹೋಗುತ್ತೆ ಬೇರೆ ಯಾರಿಗೂ ಕೂಡ ಸ್ಟೇಟಸ್ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಅವರು ಯಾವುದೇ ವಾಟ್ಸಪ್ನ ಯೂಸ್ ಮಾಡಲಿ ಜಿ ಬಿ ವಾಟ್ಸಪ್ ಯೂಸ್ ಮಾಡಲಿ ಅಥವಾ ಯಾವುದೇ ಅವರು ಟ್ರಿಕ್ಸ್ನ ಯೂಸ್ ಮಾಡಿದರೂ ಕೂಡ ನಿಮ್ಮ ಒಂದು ಸ್ಟೇಟಸ್ ಅನ್ನೋದು ಈ ಐದು ಜನರಿಗೆ ಬಿಟ್ಟು ಬೇರೆಯವರಿಗೆ ಹೋಗೋದೇ ಇಲ್ಲ ಅದಕ್ಕಾಗಿ ನೀವು ಕೆಲರು ಜನರಿಗೆ ಮಾತ್ರ ಇಟ್ಕೋಬೇಕು ಅಂದರೆ ಇದನ್ನು ಒಂದು ಸಾರಿ ಕನ್ಫರ್ಮ್ ಮಾಡ್ಕೊಳ್ಳಿ ಇಲ್ಲಿ ಫೈವ್ ಇನ್ಕ್ಲೂಡೆಡ್ ಅಂತ ಇದೆ ಕ್ಲಿಕ್ ಮಾಡಿಬಿಟ್ಟು ನೋಡಿ ಯಾರ್ಯಾರಿಗೆ ನಾವು ಸೆಟ್ ಮಾಡಿದ್ದೀವಿ ಅಂತ ನೋಡಿಬಿಟ್ಟು ನೀವು ಸ್ಟೇಟಸ್ನ ಹಾಕೋಬಹುದು ಯಾವುದೇ ಸಮಸ್ಯೆ ಇಲ್ಲ ಇಲ್ಲಿ ಕೇವಲ ಐದು ಜನರಿಗೆ ಮಾತ್ರ ಸ್ಟೇಟಸ್ ಅನ್ನೋದು ಹೋಗುತ್ತೆ ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದರ ಬಗ್ಗೆ ಏನೋ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಇದೇ ಇರ್ತೀನಿ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್